ನೀನು ಆಗ ಬರುತ್ತೆ ಕ್ಯಾಮ್ರಾ ತಗೊಂಡು ಈಗಿನ ಕಷ್ಟ ಮಾಡಿದ್ದೆ ಸಿಸ್ಟರ್ಗೆ ಬರಬೇಕು ಸರ್, ದಲ್ಲಿ ಇವತ್ತಿನ ದಿವಸ ಆಕ್ಸಿಜನ್ ಕಾನ್ಸಂಟ್ರೇಟರ್ ಅನ್ನ ವಿತರಣೆ ಮಾಡೋದ್ರ ಮುಖಾಂತರ ಡಾಕ್ಟರ್ ಬಸವರಾಜ್ ಅವ್ರ ನೇತೃತ್ವದಲ್ಲಿ ಎಲ್ಲ ಈಗಾಗಲೇ ನಮ್ಮ ಹಿಂದುಳಿದ ಪ್ರದೇಶ ಸಿನ್ನೂರು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗೇನು ದಡೇಸೂರು ಸಾಲ್ಗುಂದ ಇವತ್ತಿನ ದಿವಸ ಆರಾಪುರದಲ್ಲಿ ಕೂಡ ಈ ಮಿಷನನ್ನು ವಿತರಣೆ ಮಾಡಿದ್ವಿ. ದಯವಿಟ್ಟು ನಮ್ಮ ಸಿನ್ನೂರು ತಾಲೂಕಿನ ಜನತೆಯಲ್ಲಿ ನಾನು ಮನವಿ ಇಷ್ಟೇ, ಈ ಮಿಷನ್ನು ವಿತರಣೆಯನ್ನು ಮಾಡುವ ಸಂದರ್ಭದಲ್ಲಿ ಈ ಮಿಷನ್ಗಳನ್ನು ಕಳಿಸಿರುವಂಥ ಸ್ನೇಹಿತರು ಮತ್ತು ನಮ್ಮ ಸೋದರರಾಗಿರುವಂಥ ವಿಜಯ ರಾಯಪೇಟೆ ಅವರು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಕಂಪ್ನಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅವರು ಸಿನ್ನೂರು ತಾಲೂಕಿನ ಅಪ್ಪಾರಾವ್ ಕ್ಯಾಂಪಿನ ನಮ್ಮ ಯುವ ಮಿತ್ರರು. ಅವರು ಈಗಾಗಲೇ ನಮ್ಮ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳನ್ನು ನೀವು ಮಾಡಿರಿ, ಇವು ಮಿಷನ್ಗಳನ್ನು ನಮ್ಮ ಭಾಗದ ಜನರಿಗೆ ಉಪಯೋಗ ಆಗಲಿ ಅಂತೇಳಿ ಈಗಾಗಲೇ ನಾವು ಇದು ಮೂರನೇ ಮಿಷನನ್ನು ಕೊಡ್ತಾ ಇದ್ದೀನಿ. ಡಾಕ್ಟ್ರು ಕೂಡ ಈಗಾಗಲೇ ಎಲ್ಲ ಆಸ್ಪತ್ರೆಗಳು ದಡಿಸೂರು ಮತ್ತು ನಮ್ಮ ಸಾಲ್ಗುಂದ ಆರಾಪುರದಲ್ಲಿ ಕೂಡ ಎಲ್ಲ ಡಾಕ್ಟ್ರು, ಯಾಕಂದರೆ ಇದು ಬರೀ ಕೋವಿಡ್ ಪೇಷೆಂಟ್ಗೆಲ್ಲ, ಲಂಚ್ ಪ್ರಾಬ್ಲಮ್ಮು ಮತ್ತು ಉಸಿರಾಟ ತೊಂದರೆ ಯಾರೇ ಇದ್ದರೂ ಕೂಡ ಆಸ್ಪತ್ರೆಗೆ ಬಂದು ಅದನ್ನು ಒಂದು ಅರ್ಧ ಗಂಟೆ ತಾಸು ಡಾಕ್ಟ್ರು ಏನು ಹೇಳ್ತಾರೋ ಅದ್ರ ಬಗ್ಗೆ ಗೈಡ್ಲೈನ್ಸ್ ತೊಗೊಂಡು ಎಲ್ಲೇ ಇದ್ದರೂ ಕೂಡ ಉಸಿರಾಟ ತೊಂದರೆ ಯಾರಿಗೇ ಆದರೂ ಕೂಡ ಇದನ್ನು ಉಪಯೋಗ ಮಾಡುವಂಥದ್ದು. ದಯವಿಟ್ಟು ಎಲ್ಲ ಸಾರ್ವಜನಿಕರು ಮತ್ತು ಇಲ್ಲಿ ಕೆಲಸ ಡಾಕ್ಟರ್ ಬಸವರಾಜ್ ಅವ್ರ ನೇತೃತ್ವ ಕೆಲಸ ಮಾಡುವಂಥ ನಮ್ಮ ಎಲ್ಲ ಸಿಸ್ಟರು ಕೂಡ ತಮ್ಮ ತಮ್ಮ ಊರುಗಳಲ್ಲಿ ಇಂಥ ಸೌಲಭ್ಯ ನಮ್ಮ ಆಸ್ಪತ್ರೆಯಲ್ಲಿ ಇದೆ, ದಯವಿಟ್ಟು ಇದನ್ನು ಸದುಪಯೋಗ ಮಾಡಿಸ್ಕೊಳ್ಳಿ ಅಂತೇಳಿ ತಾವು ಕೂಡ ಮುತುವರ್ಜಿ ವಹಿಸಿ ಎಲ್ಲ ಜನರಿಗೆ ತಲುಪಿಸುವಂಥ ಕೆಲಸ ಆಗಬೇಕು. ಮತ್ತು ನಾನು ಇನ್ನೊಂದು ಸಿನ್ನೂರು ತಾಲೂಕಿನ ನಮ್ಮ ಜನತೆಗೆ ಕೈ ಮುಗಿದು ಮನವಿಯನ್ನು ಮಾಡ್ತಿದ್ದೇನೆ, ದಯವಿಟ್ಟು ತಾವೆಲ್ಲರೂ ಇಂಜೆಕ್ಷನನ್ನು, ಯಾಕಂತಂದರೆ ಈಗಾಗಲೇ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಆಸ್ಪತ್ರೆಯ ಡಾಕ್ಟರ್ಸ್ಗಳು ಕೂಡ ಈಗಾಗಲೇ ಒಂದು ರೌಂಡ್ ಎಲ್ಲ ತಮ್ಮ ತಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಬರುವಂಥ ಹಳ್ಳಿಗಳಿಗೆ ಸಾಕಷ್ಟು ಡಾಕ್ಟ್ರು ಮನವಿಯನ್ನು ಮಾಡಿ ತಾವು ಕೋವ್ಯಾಕ್ಸಿನ್ ಇಂಜೆಕ್ಷನ್ ಹಾಕಿಸ್ಕೊಳ್ಳ್ರಿ ಅಂತ ಮನವಿ ಮಾಡಿದರೂ ಕೂಡ ಕೆಲವು ಜನ ಇಂಜೆಕ್ಷನ್ ತಗೊಳ್ದುಕೊಳ್ಳಾರ್ದೇ ಏ ನಮಗೇನಾಗಿದೆ ನಮ್ಗೆ ಕೋವಿಡ್ ಬರಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ನಾನು ಮನವಿ ಮಾಡ್ತೀನಿ, ತಾವೇನು ಇಂಜೆಕ್ಷನ್ ತೊಗೊಂಡ್ರೆ ಮೂರನೇ ಅಲ್ಲಿ ಈಗೇನು ಹೇಳ್ತಾ ಇದ್ದಾರೆ ಈಗಾಗಲೇ ನಮ್ಮ ಹೊಸ ವೇರಿಯಂಟ್ ಕೂಡ ರೋಗಗಳು ಸ್ಟಾರ್ಟ್ ಆಗಿದೆ. ದಯವಿಟ್ಟು ಈಗಾಗಲೇ ಇದು ವೈದ್ಯಕೀಯ ತಜ್ಞರಾದಂಥ ನಮ್ಮ ದೇವಿ ಶೆಟ್ಟಿ ಅವರು ಕೂಡ ಮೊನ್ನೆ ಎಲ್ಲ ಪ್ರೆಸ್ ಮೀಟ್ ಮಾಡಿ ತಿಳಿಸಿದ್ದಾರೆ. ಬೆಂಗಳೂರಿನ ದೇವಿ ಶೆಟ್ಟಿ ಅಂತೇಳಿ ವೈದ್ಯಕೀಯ ನಾರಾಯಣ ಹೃದಯಾಲಯದ ಸಂಸ್ಥಾಪಕರು, ಯಾಕಂದರೆ ದಯವಿಟ್ಟು ಈ ಇಂಜೆಕ್ಷನ್ ತೊಗೊಂಡ್ರೆ ನಮಗೆ ಯಾರು ಇಂಜೆಕ್ಷನ್ ತೊಗೊಂಡಿರ್ತೀವಿ ಅವರಿಗೆ ಲಂಗ್ಸ್ ಪ್ರಾಬ್ಲಮ್ಮು ಮತ್ತು ಉಸಿರಾಟ ತೊಂದರೆ ಆಗಲ್ಲ. ಅದಕ್ಕೋಸ್ಕರನೇ ತಾವು ಇಂಜೆಕ್ಷನನ್ನು ತಗೊಂಥ ಕೆಲಸ ಮಾಡಬೇಕು. ಮತ್ತು ಈಗಾಗಲೇ ಮಕ್ಕಳಿಗೆ ಕೂಡ ಹೆಚ್ಚಿನ ರೀತಿಯಲ್ಲಿ ಮೂರನೇ ಅಲೆ ಸಂಭವಿಸಿರೋದ್ರಿಂದ ದಯವಿಟ್ಟು ಎಲ್ಲ ತಾಯಿಯರು ತಮ್ಮ ಮಕ್ಕಳ ರಕ್ಷಣೆಗೋಸ್ಕರ ತಾವು ಇಂಜೆಕ್ಷನ್ನು ನಮ್ಮ ಡಾಕ್ಟ್ರ್ ಹತ್ರ ಬಂದು ಸಂಬಂಧಪಟ್ಟ ಪ್ರಾಥಮಿಕ ಕೇಂದ್ರದಲ್ಲಿ ಹಾಕಿಸಿಕೊಂಡು ಈ ದೇಶದ ಮತ್ತು ಮುಂದೆ ದೇಶವನ್ನು ಆಳುವಂಥ ಪ್ರಜೆಗಳನ್ನು ಬೆಳೆಸುವಂಥ ಕೆಲಸ ನಮ್ಮ ತಾಯಂದಿರು ಮಾಡಲಿ. ಮತ್ತು ಡಾಕ್ಟ್ರು ಕೂಡ ದೇವರ ಸಮಾನ, ಅವರ ಮಾತನ್ನು ಕೇಳಿ ಎಲ್ಲರೂ ಕೋವ್ಯಾಕ್ಸಿನನ್ನು ಹಾಕಿಸಿಕೊಂಡು ಈ ತಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊರಿ. ಮತ್ತು ಇಂಥ ಮಿಷನ್ಗಳನ್ನು ಕೊಟ್ಟಂಥ ನಮ್ಮ ವಿಜಯ ರಾಯಪೇಟೆ ಅವ್ರಿಗೆ ಕೂಡ ನಾನು ಸಿನ್ನೂರು ತಾಲೂಕಿನ ಜನತೆ ವತಿಯಿಂದ ಮತ್ತು ಇಲ್ಲಿರುವಂಥ ತಾರಾಪುರ ಯುವ ಮಿತ್ರರು ಮತ್ತು ನಮ್ಮ ಡಾಕ್ಟರ್ ಪರವಾಗಿ ಅವರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಆಕ್ಸಿಜನ್ ಉಪಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಲಪುರದಲ್ಲಿ ಇವತ್ತು ಏನು ಕೋವಿಡ್ ಇರೋದ ಕಾರಣ ಈ ಭಾಗದ ಗ್ರಾಮೀಣ ಮಟ್ಟದ ಏನು ಬಡ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಇವೇನು ಆಕ್ಸಿಜನ್ ಕೊರತೆಯಿಂದಾಗಿ ಇವತ್ತು ನಮ್ಮ ಅನ್ನೆಲ್ಲ ರಕ್ಷಣೆ ನಾಯಕರಾಗಿರುವಂಥ ಕೆ ಕರಿಯಪ್ಪಣ್ಣನವರು ಇವತ್ತು ಈ ಬಡವರಿಗೆ ಮತ್ತು ಈ ಬರುವಂಥ ಹಾಸ್ಪಿಟ್ಲಿಗೆ ಬರುವಂಥ ಎಲ್ಲ ರೋಗಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ಒಂದು ಆಕ್ಸಿಜನ್ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಇದ್ರ ಮುಖಾಂತರ ಅಭಿನಂದನೆ ಹೇಳಕ್ಕೆ ನಾನು ಸಲ್ಲಿಸುತ್ತೇನೆ.
ಇವತ್ತೇನದು ಕೋವಿಡ್ ಅನ್ನು ಇಡೀ ದೇಶದಾದಂಥ ಇವತ್ತು ಎರಡನೇ ಅಲೆ ಮುಕ್ತಾಯವಾಗಿ ಇವತ್ತು ಮೂರನೇ ಅಲೆ ಪ್ರಾರಂಭಗೊಳ್ತಾ ಇದೆ. ಇವತ್ತೇನು ಮೂರನೇ ಅಲೆ ಚಿಕ್ಕ ಮಕ್ಕಳಿಗೆ ಕೂಡ ಕೋವಿಡ್ ಇವತ್ತು ಪ್ರಾರಂಭಗೊಳ್ಳಲಿದೆ. ಅದಕ್ಕೋಸ್ಕರ ಏನಿವತ್ತು ಮಕ್ಕಳಿಗೆ ಕೂಡ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು ಏನೋ ಉಪಕೇಂದ್ರದಲ್ಲಿ ಕೂಡ ಆಕ್ಸಿಜನ್ ಭಾಳಷ್ಟು ಕೊರತೆ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಆಯಿತು ಮತ್ತು ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಆಯಿತು. ಇವತ್ತು ಮಕ್ಕಳಿಗೆ ಕೂಡ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದು ಬೇಡ. ಇವತ್ತು ಎಲ್ಲರೂ ಆರೋಗ್ಯವಾಗಿರಲಿ ಅಂತ ಒಂದು ಕಾರಣಕ್ಕಾಗಿ ಇವತ್ತು ಕೆ ಕರೆಪಣ್ಣನವರು ಕೂಡ ಆಕ್ಸಿಜನ್ ವಿತರಣೆ ಮಾಡ್ತಾ ಇದ್ದಾರೆ. ಇವತ್ತೇನು ಉಪಕೇಂದ್ರದಲ್ಲಿ ಕೂಡ ನಾನು ಆರಾಪುರ ಗ್ರಾಮದ ಉಪಕೇಂದ್ರ ಒಳ್ಳೆಯವನ್ನು ಸೌಕರ್ಯವನ್ನು ಕೊಡ್ತಾ ಇದೆ. ಇವತ್ತು ನಾನು ಕೇಳಿದ ಪಟ್ಟಿ ಪ್ರಕಾರ ಇವತ್ತೇನು ನಮ್ಮ ತಾಲೂಕಿನಲ್ಲಿ 5-6 ಉಪಕೇಂದ್ರಗಳಿದ್ದಾವೆ. ಆ ಉಪಕೇಂದ್ರದಲ್ಲಿ ಕೂಡ ಆರಾಪುರ ಒಳ್ಳೆ ಡಾಕ್ಟರ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೋವಿಡ್ ಇಂಜೆಕ್ಷನ್ ಇವತ್ತು ಪ್ರತಿಯೊಂದು ಉಪಕೇಂದ್ರದಲ್ಲಿ ಮತ್ತು ಪ್ರಾಥಮಿಕ ಕೇಂದ್ರದಲ್ಲಿ ಮಾಡಬೇಕಾಗುತ್ತೆ. ಆದರೆ ಇವತ್ತು ಭಾಳಷ್ಟು ನಮ್ಮ ತಾಲೂಕಿನ ಉಪಕೇಂದ್ರದಲ್ಲಿ ಕೋವಿಡ್ ಇಂಜೆಕ್ಷನ್ ಕೊಡ್ತಾ ಇಲ್ಲ. ಆದರೆ ಆರಾಪುರ ಗ್ರಾಮದಲ್ಲಿ ಕೋವಿಡ್ ಇಂಜೆಕ್ಷನ್ ಕಂಟಿನ್ಯೂ ಕೊಡ್ತಾ ಇದ್ರೆ ಅಂತೇಳಿ ನಾನು ಕೇಳ್ಪಟ್ಟಿದ್ವಿ. ನಮ್ಮ ಭಾಗದವರು ಕೂಡ ಈ ಆರಾಪುರದಲ್ಲಿ ಬಂದು ಇವತ್ತು ಕೋವಿಡ್ ಇಂಜೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೋಸ್ಕರ ಡಾಕ್ಟ್ರಿಗೆ ಕೂಡ ಮತ್ತು ಇರುವಂತಹ ಎಲ್ಲ ಸಿಬ್ಬಂದಿ ಕೂಡ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಮತ್ತೊಮ್ಮೆ ಈ ಒಂದು ವೆಂಟಿಲೇಟರ್ ಮತ್ತು ಆಕ್ಸಿಜನ್ ವಿತರಣೆ ಮಾಡಿದ ಕೆ ಕರೆಪಣ್ಣನವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಭಾವಿಸ್ತೇನೆ.